ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ಒಂದು ಮುಂಚಿನ ಅವಧಿಯಲ್ಲಿ ಈ ಪ್ರಪಂಚದ ಇತಿಹಾಸ ಅಥವಾ ಜಾಗತಿಕ ಇತಿಹಾಸ ಈ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಾವು ಅಧ್ಯಾಯ 2 ಪಿಯುಸಿ ಪ್ರಥಮ ವರ್ಷದ ಈ ಮಾನವನ ಉಗಮ ಜೀವದ ಉಗಮ ಹಾಗೂ ಇತರೆ ಕೆಲವೊಂದು ಅಂಶಗಳ ಬಗ್ಗೆ ಈಗಾಗಲೇ ಚರ್ಚಿಸಿದ್ದೇವೆ। ಇಂದಿನ ಈ ಅವಧಿಯ ನಮ್ಮ ಒಂದು ವಿಷಯ ಏನಂತಂದ್ರೆ ಮಾನವನ ವಿಕಾಸನದ ಪ್ರಮುಖ ಅಂಶಗಳು। ಈ ಮಾನವ ಅಥವಾ ಒಂದು ಜೀವದ ಉಗಮ ಆದ ನಂತರ ಮಾನವನ ಒಂದು ಉಗಮದ ಬಗ್ಗೆ ನಾವು ಈಗಾಗಲೇ ಕೆಲವೊಂದು ವಿಷಯಗಳು ಹೇಳಿದೆವು। ನಾವು ಈಗ ಈ ಮಾನವನ ಒಂದು ವಿಕಾಸನಕ್ಕೆ ಪ್ರಮುಖವಾದ ಅಂಶಗಳು ಅಥವಾ ಯಾವ ಒಂದು ಅಂಶಗಳು ಕಾರಣವಾದವು ಹೀಗೆ ನಾವು ತಿಳ್ಕೊಳ್ಳಬೇಕಾದರೆ ನಮಗೆ ಬರ್ತಕ್ಕಂತ ಒಂದು ಪ್ರಮುಖವಾದ ಅಂಶಗಳ ಒಂದು ಪಟ್ಟಿ ಇದೆ। 8 ಪ್ರಮುಖವಾದ ಅಂಶಗಳು। ಮೊದಲನೆಯದಾಗಿ ವಾಯುಗುಣ ಬದಲಾವಣೆ, ಎರಡನೆಯದಾಗಿ ಮೆದುಳಿನ ಗಾತ್ರದಲ್ಲಿ ವೃದ್ಧಿ, ಮೂರನೆಯದಾಗಿ ಆಹಾರ ಹಾಗೂ ಆಶ್ರಯ ತಾಣ, ನಾಲ್ಕನೆಯದಾಗಿ ದ್ವಿಪಾದ ಚಲನೆ, ಐದನೆಯದಾಗಿ ಉಪಕರಣಗಳ ತಯಾರಿಕೆ, ಆರನೆಯದಾಗಿ ಪಶುಪಾಲನೆ ಮತ್ತು ಕೃಷಿ, ಏಳನೆಯದಾಗಿ ಭಾಷೆ, ಏಳನೆಯದಾಗಿ ಕಲೆ, ಎಂಟನೆಯದಾಗಿ ಭಾಷೆ। ಹೀಗೆ ಹಲವಾರು ಒಂದು ಅಂಶಗಳು ಇಲ್ಲಿ ಏನಾಯಿತು ಮಾನವನ ಒಂದು ವಿಕಾಸನ ಅಥವಾ ಮಾನವ ವಿಕಾಸನ ಯಾವ ತರ ಮಾನವ ಅಂದಿನಿಂದ ಇಂದಿನವರೆಗೆ ಇವತ್ತು ನಾವು ನೋಡ್ತೇವೆ ಆಧುನಿಕ ಮಾನವ ಅತ್ಯಂತ ಮುಂದುವರೆದ ಮಾನವ ಅಭಿವೃದ್ಧಿ ಹೊಂದಿದ ಮಾನವ ಹೀಗೆ ಹಲವಾರು ಒಂದು ವಿಷಯಗಳನ್ನು ಇವತ್ತು ಚರ್ಚಿಸ್ತಾ ಇರ್ತೇವೆ। ಇವತ್ತು ಅಂದ್ರೆ ಅಂದಿನಿಂದ ಇಂದಿನವರೆಗೆ ಯಾವ್ಯಾವ ಒಂದು ಅಂಶಗಳು ಇಲ್ಲಿ ಕಾರಣೀಭೂತವಾದವು ಈ ಒಂದು ವಿಷಯಗಳನ್ನು ನಾವು ಇವತ್ತು ತಿಳಿದುಕೊಳ್ಳಬೇಕಾದ ಒಂದು ಅವಧಿಯಾಗಿದೆ। ಇಲ್ಲಿ ಮೊದಲನೆಯದಾಗಿ ಇರತಕ್ಕಂತದ್ದು ವಾಯುಗುಣ ಬದಲಾವಣೆ। ಈ ಒಂದು ಭೂಮಿ ಯಾವ ತರ ಒಂದು ವಿಕಸನ ಆಯಿತು, ಯಾವ ತರ ಒಂದು ಜೀವ ವಿಕಸನ ಆಯಿತು, ಯಾವ ತರ ಮಾನವ ವಿಕಾಸ ಆದ, ಅಲ್ಲಿ ಏನಾಯಿತು ಪ್ರಮುಖವಾಗಿ ಇರತಕ್ಕಂತದ್ದು ವಾಯುಗುಣ ಬದಲಾವಣೆ। ಯಾವ ತರ ಮಾನವ ಈ ವಾಯುಗುಣ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ ಅಥವಾ ಹೊಂದಿಕೊಂಡು ವಾಸಿಸಲು ಪ್ರಾರಂಭಿಸಿದ ಅಲ್ಲಿ ಬರ್ತಕ್ಕಂಥದ್ದು ಮೊದಲಿಗೆ ಏನಾಗಿತ್ತು ಒಂದು ಭೂಮಿಯ ವಾತಾವರಣ। ಈ ಭೂಮಿ ಒಂದು ಪ್ರಾರಂಭಿಕ ಹಂತದೊಳಗೆ ವಿಕಸನ ಆಗಬೇಕಾದ್ರೆ ಬಹಳಷ್ಟು ಏನಾಗಿತ್ತು ಒಂದು ಉಷ್ಣತೆ ಹೆಚ್ಚಾಗಿತ್ತು, ತಾಪಮಾನ ಹೆಚ್ಚಾಗಿತ್ತು, ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು, ಭೂಮಿಗೆ ಧೂಮಕೇತುಗಳು ಬಂದು ಅಪ್ಪಳಿಸಿದವು, ಹೀಗೆ ಹಲವಾರು ವಿಚಾರಗಳನ್ನ ಹೇಳಿದ್ದೆವು। ನಂತರ ಏನಾಯಿತು ಕ್ರಮೇಣವಾಗಿ ಈ ಭೂಮಿಯ ಮೇಲೆ ಇರತಕ್ಕಂಥ ವಾತಾವರಣ ತಂಪಾಗುವಿಕೆ ಒಂದು ಪ್ರಕ್ರಿಯೆ ಪ್ರಾರಂಭವಾಯಿತು। ಅದರ ಜೊತೆಗೆ ಏನಾಯಿತು ಮಾನವ ಹೊಂದಿಕೊಂಡು ಮುಂದುವರಿತಾ ಹೋದ, ಅದರ ಜೊತೆಗೆ ಹಿಮದ ಗಡ್ಡೆಗಳು ಅಲ್ಲಿ ನಿರ್ಮಾಣವಾಯಿತು ಅಂತಕೊಂಡು, ಅದರ ಜೊತೆಗೆ ಈ ವಾಯುಗುಣ ಬದಲಾವಣೆ ಅಲ್ಲಿ ಏನಾಯಿತು ವಾಯುಗುಣ ಅಂತಂದ್ರೆ ಉಷ್ಣತೆಯ ಒಂದು ಸಾಮಾನ್ಯ ಮಟ್ಟದಲ್ಲಿ ಬಂದು ತಲುಪಿತ್ತು ಅಂತಕೊಂಡು, ಈ ಎಲ್ಲವನ್ನು ಯಾರು ಅಂದ್ಕೊಂಡ್ರು ಹೋಮೋ ಅಂದ್ರೆ ಒಂದು ಮಾನವ ಅಲ್ಲಿನಾಯ್ತು ಮಾನವ ಹೊಂದಿಕೊಂಡು ಬದುಕಲು ಪ್ರಾರಂಭಿಸಿದ। ಇದು ಮೊದಲನೇದಾಗಿ ಇರ್ತಕ್ಕಂಥದ್ದು ವಾಯುಗುಣ ಬದಲಾವಣೆ। ಯಾವ್ಯಾವ ತರ ಈ ವಾಯುಗುಣ ಬದಲಾವಣೆ ಆಯಿತು ಅಲ್ಲಿ ಏನಾಯ್ತು ಮಾನವ ಹೊಂದಿಕೊಂಡು ಬದಲಾಗ್ತಾ ಹೋದ, ಅದಕ್ಕೆ ಏನ್ ಹೇಳ್ತಾರೆ ವಿಕಾಸನದ ಮೊದಲನೆಯ ಒಂದು ಅಂಶವಾಗಿತ್ತು। ಇನ್ನು ನೆಕ್ಸ್ಟ್ ಎರಡನೇದು ಮೆದುಳಿನ ಗಾತ್ರದಲ್ಲಿ ವೃದ್ಧಿ। ಈ ಮಾನವನ ಮೆದುಳು ಏನಾಯ್ತಲ್ಲಿ ಗಾತ್ರದಲ್ಲಿ ಬದಲಾಗತೊಡಗಿತ್ತು। ಯಾವ ತರ ಹೇಳಿದ್ರು ಅಂತಂದ್ರೆ ಇಲ್ಲಿ ಅಲ್ಲಿ ಬೇರೆ ಬೇರೆ ಒಂದು ಪ್ರಾಣಿಗಳ ಮೆದುಳನ್ನು ಅಧ್ಯಯನ ಮಾಡಿ ಅಲ್ಲಿ ಇರ್ತಕ್ಕಂತ ಒಂದು ಗಾತ್ರದಲ್ಲಿ ಏನ್ ಮಾಡ್ತಾರೆ ಸಾಮ್ಯತೆಯನ್ನು ಕಂಡುಕೊತಾರೆ। ಅಲ್ಲಿ ಒಂದು ಗೊರಿಲ್ಲಾ ಇರಬಹುದು, ಚಿಂಪಾಂಜಿ ಇರಬಹುದು, ಬೋನ್ಬೋ ಇರಬಹುದು, ಹೊರಗುಂಟಾನ ಇರಬಹುದು ಮತ್ತು ಮಾನವ ಈ ಎಲ್ಲ ಒಂದು ಈ ಮೆದುಳಿನ ಒಂದು ಅಧ್ಯಯನ ಮಾಡಲಾಗಿ ಮಾನವನ ಮೆದುಳು ಏನಂತಂದ್ರೆ 1600 ಸಿಸಿ ಅದೇನಾಗಿದೆ ಒಂದು ಮಾಪನ ಅಥವಾ ತೂಕ ಹೊಂದಿದೆ ಅಂತ ತಿಳ್ಕೊಂಡು, ಅಂದ್ರೆ ಬೇರೆ ಬೇರೆ ಪ್ರಾಣಿಗಳ ಮೆದುಳು
अर्थ ऐन मानव विकसन बहुत सहकारी आयु बर केवल विकसन अनेक प्रयोजन अभी उंट मोदी मेद वृद्धि आगे दृष्टिया नोड़ प्रक्रिय दृष्टि सुधारण अल्ते दृष्टि सुधारण साध्यवा बहुत दूरद नोड़ सहकारी आयु अद्क मूल कारण यूनि मेद आगे वृद्धि अदर जो मेद कार्य अल मानवेनता कंकी उपयोग नोड़बी अंत संक्षिप्त बरदे अल नाब विवरसे बर्कबंकियों कंताने अदर ना बैंक सहाय आहार आहार यहाँ ना उत्पादने संशोधने संग्रह हे हम हमें आहार अन्वेषण प्रारंभ आयु अदर जो मेद वृद्धिया मानव ऐन भाषे भाषे कब मानव इन मानव प्रभेद जो ना व्यवहार भाषे भाषे कीगे मेद वृद्धि आगे जो अनेक प्रयोजन मानव पड़क अस्ट विकसन वरट अभिवृद्धि बदलावे आगता आता मुंदरता अंशवे इन विकसन प्रमुख वादने अंश आहार आश्रय तान अहार आश्रय तान ये कारण प्रारंभिक हम मानव होमो अलता गिडे मेले अथवा मर मेले अल्प बहुत समय कड़ी समय मुंदा बदलता ना आ गिड नदलाणे सदर्भ गुह आश्रय पड़को मुंह बता बता समय कड़े गुह आतन आश्रय तानवायितु आ गुहेली आतन अथवा मेद कार्य योचने योजने अलग बदलाता हम आव मानव गुह बारंभद आवेदेगारिके आहार आश्रय तान बे ना अध्ययन अंद्रे गुहे बरतव तन आहार बेटेगारिके अथवा बेटे आतंके कलिके आगे आव बेटे आड़ता आड़ता अल मुंक अदर नर बयल प्रदेश वासता गुहे आद नर हलवर वर्ष ना बयल प्रदेश बयल प्रदेश अल नदी पकली अथवा मूल पकली बयल प्रदेश वासन प्रारंभस्ताने आवेन कृषि अभिवृद्धि आयु कृषि अथवा व्यवसाय केवल 13,000 वर्ष हिंदे आगे बदलावे आगे हीगे आ बयल प्रदेश वासव कटड़ी वास कट अथवा निर्दिष्ट स्थल भूमिया भाग हीगे विकसन मानव कटड़ी वास प्रारंभ बदलावे विकसन प्रक्रिया यहाँ मुंदरता हूँ इन विकसन नाकन अंश द्विपाद चलने कटकल विकसन सदर्भद द्विपाद चलने का नड़ोदीरब अथवा जिगोदीरब चलने चलने अंतर्रे स्थल मत स्थल के
ನಾವೇನಾಗಬೇಕಲ್ಲ ಸ್ಥಿತ್ಯಂತರಗೊಳ್ಳಬೇಕು ಅಂದ್ರೆ ಮುಂದುವರಿಯಬೇಕು ಅಂತ ತಿಳ್ಕೊಂಡು ಇಲ್ಲಿ ನೋಡಬಹುದು ಇಲ್ಲಿ ಎರಡು ಕಾಲುಗಳಿಂದ ಅಲ್ಲಿ ಏನಾಯ್ತಲ್ಲಿ ದ್ವಿಪಾದ ಎರಡು ಪಾದಗಳಿಂದ ಅವ ಏನು ಮಾಡ್ತಾನೆ ಚಲನೆಯನ್ನು ಪ್ರಾರಂಭಿಸಿದ ಮುಂಚೆ ಏನಾಗಿತ್ತು ಈ ನಾಲ್ಕು ಕಾಲುಗಳಿಂದ ಆಗ್ತಾನಂತಿದ್ದ ಮುಂದುವರಿತಾ ಇದ್ದ ಯಾವಾಗ ಈ ಪ್ರಾಣಿಗಳ ಸಮೂಹದಲ್ಲಿದ್ದಾಗ ಹಂತ ಹಂತವಾಗಿ ಅವ ಪ್ರತ್ಯೇಕ ಕೊಳ್ತಾ ಕೊಳ್ತಾ ಏನಾದ ಮಾನವ ವಿಕಸನವಾದ ಆ ಸಂದರ್ಭದಲ್ಲಿ ಅವ ಮುಂದಿನ ಎರಡು ಕಾಲುಗಳನ್ನು ಏನು ಮಾಡ್ತಾನೆ ಅವ ಮೇಲಕ್ಕೆ ತೆಗೆದುಕೊಂಡು ಕೇವಲ ಈ ಎರಡು ಕಾಲುಗಳ ಮುಖಾಂತರ ಮುಂದುವರಿತ ಪ್ರಾರಂಭಿಸುತ್ತಾನೆ ಅವಾಗ ಬಹಳಷ್ಟು ಏನಾಯ್ತು ಅವನಿಗೆ ಹೊಸ ಜ್ಞಾನವನ್ನು ಪಡ್ಕೊಳ್ತಾನೆ ಒಂದು ಬದಲಾವಣೆಯನ್ನು ಪಡ್ಕೊಳ್ತಾನೆ ಅಂದ್ರೆ ಅವಾಗ ಆತನ ವೇಗ ಹೆಚ್ಚಾಯಿತು ಆಮೇಲೆ ಬುದ್ಧಿ ಸಾಮರ್ಥ್ಯ ಬದಲಾವಣೆ ಆಯಿತು ಆ ಸಂದರ್ಭದಲ್ಲಿ ಅವ ಕಂಡುಕೊಂಡ ಎರಡು ಅಂಶಗಳು ಈ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತ ಅಂತ ತಿಳ್ಕೊಂಡ್ರು ಅಂದ್ರೆ ಯಾವ್ಯಾವ ವಸ್ತುಗಳನ್ನು ನಾವು ಯಾವ ತರ ಬಳಸಬೇಕು ಹೀಗೆ ಹಂತ ಹಂತವಾಗಿ ಏನಾಯ್ತಲ್ಲಿ ಮುಂದುವರಿತಾ ಹೋಯಿತು ಸೂಕ್ಷ್ಮ ಹಿಡಿತ ಮತ್ತು ಈ ಮುಷ್ಟಿ ಹಿಡಿತ ಅಂತ ತಿಳ್ಕೊಂಡ್ರು ಅಂದ್ರೆ ವಸ್ತುಗಳನ್ನು ಇರಬಹುದು ತನ್ನ ಜೀವನ ಕ್ರಮ ಇರಬಹುದು ಹೀಗೆ ಹಲವಾರು ಅಂಶಗಳಲ್ಲಿ ಅಲ್ಲಿ ಏನಾಯ್ತು ಬದಲಾಗ ತೊಡಗಿತು ಇದೆಲ್ಲ ಸಾಧ್ಯಕ್ಕೆ ಎದುರಿನ ದ್ವಿಪಾದ ಚಲನೆಯಿಂದ ಇದು ಒಂದು ಹೊಸ ಬೆಳವಣಿಗೆಯಾಗಿತ್ತು ಒಂದು ಹೊಸ ಅಭಿವೃದ್ಧಿಯಾಗಿತ್ತು ಅಂತ ನಾವು ಹೇಳಬಹುದು ಆಮೇಲೆ ಈ ದ್ವಿಪಾದ ಚಲನೆಯ ನಂತರ ಇಲ್ಲಿ ಇರತಕ್ಕಂಥದ್ದು ಉಪಕರಣಗಳ ತಯಾರಿಕೆ ಮುಂದೆ ಏನ್ ಮಾಡಿದ ಮಾನವ ಈ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತ ತಿಳಿದುಕೊಂಡ ನಂತರ ಹೊಸ ಹೊಸ ಒಂದು ಉಪಕರಣಗಳ ತಯಾರಿಕೆಯಲ್ಲಿ ತೊಡಗುತ್ತಾನೆ ಮಾನವ ಅಲ್ಲಿ ಯಾವ್ಯಾವ ಒಂದು ಬದಲಾವಣೆ ಆಯ್ತಂದ್ರೆ ಮೊದಲಿಗೆ ಕಟ್ಟಿಗೆಯಿಂದ ಮಾಡಲ್ಪಟ್ಟ ಉಪಕರಣಗಳು ಅಥವಾ ಮೂಳೆಗಳಿಂದ ಮಾಡಲ್ಪಟ್ಟ ಉಪಕರಣಗಳು ಶಿಲೆಗಳಿಂದ ಮಾಡಿದ ಉಪಕರಣಗಳು ಕಲ್ಲಿನ ಉಪಕರಣಗಳು ಹಂತ ಹಂತವಾಗಿ ನೋಡ್ರಿ ಮಾನವ ಯಾವ ತರ ಒಂದು ಉಪಕರಣಗಳ ಒಂದು ತಯಾರಿಕೆಯಲ್ಲಿ ತೊಡಗಿದ ಮೊದಲಿಗೆ ಆತಂದು ಉದ್ದೇಶ ಬರೀ ಬೇಟೆಯಾಡುವುದಿತ್ತು ಮುಂದ ಮೀನುಗಾರಿಕೆ ಪ್ರಾರಂಭವಾಯಿತು ಆಮೇಲೆ ಈ ವ್ಯವಸಾಯ ಪ್ರಾರಂಭವಾಯಿತು ಅದರ ಜೊತೆಗೆ ಪಶುಪಾಲನೆ ಪ್ರಾರಂಭವಾಯಿತು ಹೀಗೆ ಹಂತ ಹಂತ ಬೇರೆ ಬೇರೆ ಸಂದರ್ಭದಲ್ಲಿ ಅವನು ಏನ್ ಅವಶ್ಯಕತೆ ಇತ್ತವಾಗ ಉಪಕರಣಗಳ ಅವಶ್ಯಕತೆ ಇತ್ತು ಆ ಉಪಕರಣಗಳ ಆವಿಷ್ಕಾರವನ್ನು ಮಾನವ ಮಾಡತೊಡಗಿದ ಹೀಗೆ ಅಲ್ಲಿನಕ್ಕೆ ಬೇರೆ ಬೇರೆ ಪ್ರಕಾರದ ಉಪಕರಣಗಳು ಕಂಡು ಬಂದಿವೆ ಇನ್ನು ಈ ಒಂದು ವಿಕಾಸನದ ಸಂದರ್ಭದಲ್ಲಿ ಅಲ್ಲಿ ಇನ್ನೊಂದು ಏನೋ ಆತನಿಗೆ ಪ್ರಯೋಜನಕಾರಿಯಾಗಿದ್ದು ಈ ಪಶುಪಾಲನೆ ಮತ್ತು ಕೃಷಿ ಕೃಷಿ ಅತ್ಯಂತ ಒಂದು ಮಹತ್ವದ ಒಂದು ಘಟ್ಟ ಯಾವಾಗ ಈ ಮಾನವ ಕೃಷಿಯನ್ನು ಆವಿಷ್ಕರಿಸ್ತಾನ ಈ ಕೃಷಿಯನ್ನು ಸಂಶೋಧನೆ ಮಾಡ್ತಾನ ಕೃಷಿಯಲ್ಲಿ ತೊಡಗ್ತಾನ ಆತನ ಒಂದು ಜೀವನದ ಕ್ರಮ ಬದಲಾವಣೆ ಹೊಂದಿತ್ತು ಅಲ್ಲಿ ಏನಾಯ್ತಂತಂದ್ರೆ ಈ ಒಂದು ಪಶುಪಾಲನೆ ಮತ್ತು ಕೃಷಿ ಜೊತೆಗೆ ಅವನಿಗೆ ಏನ್ ದೊರೆಯಲು ಪ್ರಾರಂಭಿಸ್ತಾವ ಆಹಾರ ಉತ್ಪಾದನೆ ಈ ಆಹಾರ ನಮ್ಗೆ ಯಾಕೆ ಬೇಕು ನಾವು ಯಾಕೆ ಉತ್ಪಾದನೆ ಮಾಡಬೇಕು ಹೀಗೆ ಅದೇನಾಯ್ತು ಒಂದು ಹೊಸ ವಿಚಾರ ಅಲ್ಲಿ ಬರ್ತಾ ಹೋಯಿತು ಮೆದುಳಿನಲ್ಲಿ ಆಮೇಲೆ ಆ ಒಂದು ಕೃಷಿಯಲ್ಲಿ ತೊಡಗಿದಾಗ ಮಾನವನಿಗೆ ಅತ್ಯಂತ ಒಂದು ಸಮೀಪದ ಒಂದು ಮಾನವನಿಗೆ ನಿಷ್ಠೆಯಿಂದ ಇರತಕ್ಕಂತ ಒಂದು ಪ್ರಾಣಿ ಯಾವ್ದಾಯ್ತು ಅಂತಂದ್ರೆ ನಾಯಿ ಅಂತ ತಿಳ್ಕೊಂಡು ಮಾನವನಿಂದ ಪಳಗಿಸಲ್ಪಟ್ಟ ಮೊದಲನೆಯ ಪ್ರಾಣಿ ಯಾವುದು ನಾಯಿಯಾಗಿತ್ತು ಆ ಒಂದು ವಿಕಸನದ ಸಂದರ್ಭದಲ್ಲಿ ಆಮೇಲೆ ಈ ಕೃಷಿಯಲ್ಲಿ ಮುಂದುವರಿತಾ ಬರಿತ ಹಲವಾರು ಆಹಾರದ ಒಂದು ಕ್ರಮಗಳನ್ನು ಕೈಗೊಳ್ತಾನೆ ಅವ ಅವ ಬೆಳಿತಾನೆ ಕೆಲವೊಂದು ದವಸ ಧಾನ್ಯಗಳು ವಿಶೇಷವಾಗಿ ಅಲ್ಲಿನ ಮೊದಲನೇದಾಗಿ ಬೆಳೆತಕ್ಕಂತ ಒಂದು ಗೋಧಿ ಅಕ್ಕಿ ಮತ್ತು ದ್ವಿದಳ ಧಾನ್ಯಗಳು ಇವೆಲ್ಲ ಏನು ಈ ಮಾನವ ಬೆಳೆದಂತಹ ಬೆಳೆಗಳಾಗಿತ್ತು ಅಂತ ತಿಳ್ಕೊಂಡು ಅದು ಒಂದು ಪ್ರಮುಖವಾದ ಘಟ್ಟವಾಗಿತ್ತು ಅಂದ್ರೆ ಬೇಟೆಗಾರಿಕೆಯಿಂದ ಯಾವ ತರ ಇಲ್ಲಿ ವ್ಯವಸಾಯದಲ್ಲಿ ಅಥವಾ ಕೃಷಿಯಲ್ಲಿ ತೊಡಗಿಕೊಂಡ ಅನ್ನೋದನ್ನು ತಿಳಿಸುವುದು ಯಾವುದು ಈ ಪಶುಪಾಲನೆಯ ಜೊತೆಗೆ ಕೃಷಿಯಾಗಿತ್ತು ಅಂತ ತಿಳ್ಕೊಂಡು ಹೀಗೆ ಈ ಒಂದು ಕೃಷಿಯನ್ನು ಅನ್ವೇಷಣೆ ಮಾಡಿದ ನಂತರ ಮಾನವ ಯಾವ ಕ್ಷೇತ್ರದಲ್ಲಿ ಅಂತಂದ್ರೆ ಕಲೆ ಕಲೆ ಅಂದ್ರೆ ತನ್ನದೇ ಆದಂತಹ ಒಂದು ವಿಶೇಷ ಕೊಡುಗೆಗಳು ಅಲ್ಲಿ ನೀಡ್ತಾ ಹೋದ ಅಂತ ತಿಳ್ಕೊಂಡು
कले विचार मोदी मानव मूर्ति निर्माण मूर्ति कले मूर्ति शिल्प अंतर प्रारंभ चित्रकले चित्रकले ना नोड़बू गोड़ मेले अथवा गुहेलीरबूद अथवा यो इतर के स्थल अलग चित्रकल का चित्रकलेवे सुलू अल्ते बड़स्ता अब चित्रकल आगे बदलाव का गुहेलीरबूक अथवा गोड़ मेले इनक्र आतन मनोरंजने साधन प्रारंभिक हम कले या मनोरंजने आधुनिक वाद मनोरंजने दरता साधन केवल कले अब कल आगे मनोरंजन अदे तरह कले अंतर मांत्रिक विद्य मांत्रिक शक्ति दुष्ट शक्ति निर्मूल कल बड़स्ता उपयोगस्ता अंदर मांत्रिकते मानव विकास सदर्भ अल अब जन्म तेवणी अब मुंदु बंद नावे गमन कल विचार संबंध पट्ट विचार नेक्स्ट अलग विकास सदर्भ भाषे मनुष्य भाषय भाषय बेसद या प्रारंभिक हम आ प्राणी गुंपे भाषे गोतिर आता गुंपन मानव प्रत्येक मेदू विकसन आवाषे कड़े अल मोदी संज्ञे संज्ञे अथवा नावे सिंबल अंक संज्ञेता इन कव संज्ञे मुखातर मानव मानव अल संभाषण नडस्ता आ संज्ञे आद नरेंतर शब्द कलितर शब्द चिख चिख शब्द अब निर्दिष्ट निखर भाषा अब निर्धार मानवर शब्द परिचय आ शब्द मुंदी एर शब्द मूर् शब्द बड़स्ता बड़स्ता ऐन व्याख्य रूप पड़ेक आख्य जो साहित्य बेवण अस्ट भाषे बेवण जगत हलवु बेरे बेरे भाग कक्रिया अलव प्रारंभिक मानव यदेश वास्तु अलग आफ्रिका मूल मानव मोदी के प्रारंभ तम जीवन क्रम अलविका एशिया खंड बेरे बेरे प्रदेश आगे घटन आगे मानवन स्थितियंतर अंतर अब हदिमूर सविर वर्ष मानव प्रभेद होमो मे आोम एंब मानव आविर्भव वायक अब तत्व विकास मेले प्रभाव बीरतक प्रमुख वाद अंश व्यार्थी गमन अथ ना नेपिटो
विचार बरुत्तदे अंत संदर्भदल्लि नीवे माडबेकु मानव विकासनद प्रमुख अंशगळु ई ओंदु विचारदल्लि एंटु प्रमुखवाद अंशगळु मोदलनेदागि ई वायुगुण बदलावणे इरबहुदु एरडनेदागि मेदुळिन गात्रदल्लि वृद्धि इरबहुदु आमेले मूरनेदागि आहार हागू आश्रय ताण नाल्कनेदागि द्विपाद चलने ऐदनेदागि उपकरणगळु आरनेदागि पशुपालने ಯೋಣೆಯಾಗಿ ಈ ಕಲೆ ಎಂಟನೇದಾಗಿ ಭಾಷೆ ಅಂತಕೊಂಡು ಈ ಅಂಶಗಳನ್ನು ನಾವು ಮನನ ಮಾಡಿಕೊಂಡು ಆ ಪ್ರತಿಯೊಂದು ಅಂಶಗಳಿಗೆ ಎರಡರಿಂದ ಮೂರು ವ್ಯಾಖ್ಯಾನಗಳನ್ನು ಕಲೆ ವಿವರಣೆಯನ್ನು ನೀಡಬೇಕಾಗುತ್ತದೆ ಹೀಗೆ ನಾವು ಈ ಒಂದು ವಿಷಯವನ್ನು ತಿಳಿದುಕೊಂಡ ನಂತರ ಅಲ್ಲಿ ನಾವು ಪಠ್ಯಪುಸ್ತಕಗಳನ್ನು ನೀವೆಲ್ಲರೂ ಓದಿಕೊಂಡ ನಂತರ ಅಲ್ಲಿ ಯಾವುದೇ ಪ್ರಶ್ನೆಗಳು ಬಂದರೆ ಏನು ಮಾಡಬಹುದು ಅವಲೇ ಬರೆಯಬಹುದು ಒಂದು ಸರಿಯಾದ ಉತ್ತರವನ್ನು ನೀಡಲು ಸಹಕಾರಿಯಾಗುತ್ತದೆ ಎಂದು ಹೇಳುತ್ತಾ ಈ ಅವಧಿಯನ್ನು ಮುಗಿಸೋಣ।